ಸೊ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರಗಳು ವೆಲ್ಕಮ್ ಟು ಯಜೋತ್ ಸಮೀತ್ ಸೊ ಈ ಒಂದು ವೀಡಿಯೋಲಿ ನಾವು ಕೆ ಸಿ ಟಿ ಕೌನ್ಸಿಲಿಂಗ್ ಪ್ರೊಸೆಸ್ ಡಿಸ್ಕಸ್ ಮಾಡ್ತಿರ್ತೇವೆ ಕಂಪ್ಲೀಟ್ ಏನೇನೆಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಇರುತ್ತೆ ಯಾವ ರೀತಿ ನಿಮಗೆ ಕಾಲೇಜ್ ಒಳ್ಳೆ ಕಾಲೇಜ್ ಈ ಒಂದು ವೀಡಿಯೋಲಿ ನಾವು ಹೇಳ್ಕೊಡ್ತಿರ್ತೇವೆ ಓಕೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ಕಂಪ್ಲೀಟ್ ಎ ಟು ಜೆಡ್ ಡಿಟೇಲಲ್ಲಿ ನಿಮಗೆ ಹೇಳ್ತಿರ್ತೇವೆ ನೋಡಿ ಸೊ ಫಸ್ಟ್ ಆಫ್ ಆಲ್ ಲಾಸ್ಟ್ ತನಕ ನೋಡಿ ಓಕೆ ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನೀವು ಕೂಡ ಒಂದು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಂಡಿರಿ ಸೊ ನಿಮಗೆ ಯಾವ ರೀತಿ ಪ್ರೊಸೆಸ್ ಏನೆಲ್ಲ ಇರುತ್ತೆ ಅಂತ ನಿಮಗೆ ಕ್ಲಿಯರ್ ಆಗುತ್ತೆ ಜಾಸ್ತಿ ಟೈಮ್ ಇರೋಂಗಿಲ್ಲ ಶಾರ್ಟ್ ಮೇಲೆ ಮುಗಿಸ್ತೇನೆ ಫಸ್ಟ್ ಆಫ್ ಆಲ್ ನೋಡಿ ಇವತ್ತು ನಿಮ್ದು ಕೆ ಸಿ ಟಿ ರಿಸಲ್ಟ್ ಬಂದಿದೆ ಓಕೆ ಇವತ್ತು ನಿಮ್ಮದು ಕೆ ಸಿ ಟಿ ರಿಸಲ್ಟ್ ಬಂದಿದೆ ಸೊ ಆಫ್ಟರ್ ರಿಸಲ್ಟ್ ಓಕೆ ನಿಮ್ದು ರಿಸಲ್ಟ್ ಬಂದ ಮೇಲೆ ಇವತ್ತು ನೆಕ್ಸ್ಟ್ ಸ್ಟೆಪ್ ಓಕೆ ಸರ್ ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ರಿಸಲ್ಟ್ ಓಕೆ ದಟ್ ವಿಲ್ ಬಿ ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿರುತ್ತೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಸ್ಟೆಪ್ ನಡೀತೈತಿ ಓಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲಿ ನಿಮಗೆ ಏನೆಲ್ಲ ನೀವು ಡಾಕ್ಯುಮೆಂಟ್ಸ್ ಓಕೆ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಹೇಳಿದರೆ ನಾವು ಇದೊಂದು ಏನಂತರ ಈ ಒಂದು ರಿಸರ್ವೇಷನ್ ಕ್ಲೇಮ್ ಮಾಡ್ತಿರ್ತವೆ ಇವೆಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಹೋಗಿ ನಿಮ್ಮದು ಡಿಸ್ಟ್ರಿಕ್ಟ್ ಆಫೀಸಲ್ಲಿಗೆ ಹೋಗಿ ನಿಮಗೆ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ ಇದ್ರ ಮೇಲೆ ಒಂದು ವೀಡಿಯೋ ಮಾಡಿದೇವೋ ಏನೆಲ್ಲ ನಾನು ಮಾಡಿದ್ದೇನೆ ಮ್ಯಾಮ್ ಕೂಡ ಮಾಡಿದ್ದಾರೆ ಸೊ ಕೆಲವೊಂದು ಟೂ ವೀಡಿಯೋಸ್ ಇದ್ದಾವೆ ಟೂ ಟು ಏನೆಲ್ಲ ಫಾರ್ಮೇಟ್ ಇರಬೇಕು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಆಗಲಿ ನಿಮ್ದು ಎಲ್ಲ ನಿಮ್ದು ಏನಂತಾರೆ ತ್ರೀ ಸೆವೆಂಟಿ ಒನ್ ಏನು ಫಾರ್ಮೇಟ್ ಇರಬೇಕು ನಿಮ್ಮ ಕರ್ನಾಟಕ ಕನ್ನಡ ಮೀಡಿಯಂ ಏನು ಫಾರ್ಮೇಟ್ ಇರಬೇಕು ರೂರಲ್ಗಾಗಿ ಏನು ಫಾರ್ಮೇಟ್ ಅಂತ ನಾನು ವೀಡಿಯೋ ಮಾಡಿದ್ದೇನೆ ಲಿಂಕ್ ತೊಳಗಡೆ ಡಿಸ್ಕ್ರಿಪ್ಷನ್ಗೆ ಕೊಡ್ತೇನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಲ್ರೆಡಿ ವಿಡಿಯೋ ಮಾಡಿದ್ದೇವೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ದೇ ವಿಲ್ ಬಿ ಒನ್ ಆಪ್ಷನ್ ಎಂಟ್ರಿ ಓಕೆ ನಿಮಗೆ ಒಂದು ಆಪ್ಷನ್ ಎಂಟ್ರಿ ಅನ್ನೋದು ಒಂದು ಲಿಂಕ್ ಓಪನ್ ಆಗುತ್ತೆ ಅಂದರೆ ಇಲ್ಲಿ ಆಪ್ಷನ್ ಎಂಟ್ರಿ ಅಂದರೆ ಏನು ನಿಮ್ಮ ಅಲ್ಲಿ ಓಕೆ ನೀವು ಯಾವೆಲ್ಲ ಕಾಲೇಜಸ್ಗೆ ನೀವು ಅಪ್ಲೈ ಮಾಡ್ತಾ ಅಂತಿದ್ರ ಓಕೆ ಇಫ್ ಯು ವಾಂಟ್ ಟು ಅಪ್ಲೈ ಫಾರ್ ಎಂಜಿನಿಯರಿಂಗ್ ಎಂಜಿನಿಯರಿಂಗ್ಗೆ ಅಪ್ಲೈ ಮಾಡ್ಬೋದು ವೆಟನರಿಗೆ ಅಪ್ಲೈ ಮಾಡ್ಬೋದು ಅಗ್ರಿಗೆ ಅಪ್ಲೈ ಮಾಡಬಹುದು ಓಕೆ ಸೊ ನಿಮ್ಮದು ಬಿ ಎಸ್ ಸಿ ಓಕೆ ಬಿ ಬಿ ಎಸ್ ಸಿ ಕರ್ವರ್ ಮಾಡಿ ಬಿ ಫಾರ್ಮಾ ಡಿ ಫಾರ್ಮಾ ಇಲ್ಲೇ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಕೆ ಸಿ ಟಿಯಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಿಮಗೆ ಯಾವುದೇ ರೀತಿ ಸಲ ನೀವು ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಒನ್ ಚಿಂತ ಆಪ್ಷನ್ ಇಂಟು ಓಕೆ ನೀವು ಏನು ಕಾಲೇಜ್ ಅಲೋಟ್ ಮಾಡಿದ್ರೆ ರೌಂಡ್ ತ್ರೀ ತನಕ ಅವೇ ರೌಂಡ್ ಅವೇ ಕಾಲೇಜ್ ನಿಮಗೆ ಅಲೋಟ್ ಆಗ್ತಿರ್ತಾರೆ ಸೊ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಕ್ರಿಟಿಕಲ್ ಆರ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಾನು ಕೂಡ ಅಂತೇವೆ ಇಲ್ಲಿ ಸ್ಟೂಡೆಂಟ್ಸ್ ಏನಾಗ್ತಾರೆ ಕನ್ಫ್ಯೂಸ್ ಆಗ್ತಾರೆ ಸರ್ ರಾಂಕ್ ಅಂತಿದೆ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಿಚ್ ಕಾಲೇಜ್ ವಿ ಶುಡ್ ಸೆಲೆಕ್ಟ್ ಅಂತ ಸೊ ನಿಮ್ಗೋಸ್ಕರ ಯಾರಿಲ್ಲ ಒಂದು ಈ ರೀತಿ ನಿಮಗೆ ಆಪ್ಷನ್ ಇಂಟ್ರಲ್ಲಿ ತೊಂದರೆ ಆಗ್ತಿದೆ ಅವರಿಗಾಗಿ ವಿ ಆರ್ ಲಾಂಚ್ ಓಕೆ ಒನ್ ಮಿನಿಟ್ ಓಕೆ ಸೊ ನಿಮ್ಗೆ ಯಾರಿಗೆಲ್ಲ ಆಪ್ಷನ್ ಎಂಟ್ರಿ ನಿಮಗೆ ಯಾರ ಹತ್ರ ಗೈಡೆನ್ಸ್ ಇದ್ದರೆ ವೆಲ್ಲೆಂಗ್ ಗುಡ್ಡ ಯಾರಿಗೆ ನಿಮ್ಗೆ ಒಂದು ಕಸ್ಟಮೈಸ್ಡ್ ಗೈಡೆನ್ಸ್ ಬೇಕಾಗಿತ್ತು ಆಪ್ಷನ್ ಎಂಟ್ರಿಯಲ್ಲಿ ನಾಟ್ ಓನ್ಲಿ ಫ್ರಮ್ ಆಪ್ಷನ್ ಎಂಟ್ರಿ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಏನೆಲ್ಲ ಇರುತ್ತೆ ಸೊ ರೌಂಡ್ ರೀತಿ ಇರುತ್ತೆ ಅಂತ ನಾವು ಒಂದು ನಾವು ಕೂಡ ಒಂದು ಕೇಸಲಿ ಕೌನ್ಸಿಲಿಂಗ್ ಸಪೋರ್ಟ್ ಅಂತ ಪ್ರೊವೈಡ್ ಮಾಡ್ತಿದ್ದೇವೆ ಇಲ್ಲಿ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತೇವೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೆ ಅಷ್ಟೇ ಇಲ್ಲದ್ರಲ್ಲಿ ಜಾಯ್ ಆಗ್ಬೋದು ನಿಮ್ಮ ಹತ್ರ ಗೈಡೆನ್ಸ್ ಇದ್ದರೆ ವೆಲ್ಲೆಂಗ್ ಗುಡ್ಡ ಯಾರಿಗೆ ನಿಮ್ಗೆ ಏನೂ ಐಡಿಯಾ ಇಲ್ಲ ಸರ್ ನಮಗೆ ಯಾವ ರೀತಿ ಮಾಡಬೇಕು ಇಲ್ಲಿ ನಿಮಗೆ ಬೆಸ್ಟ್ ಕಾಲೇಜ್ ಸಜೆಸ್ಟ್ ಮಾಡ್ತೇವೆ ನಿಮ್ಮ ರ್ಯಾಂಕ್ ಅಕೋಡಿಂಗ್ ಡೈಲಿ ಕೆ ಸಿ ಟಿ ಏನೆಲ್ಲ ಕೆ ಅಪ್ಡೇಟ್ ಅವ್ರ ಪ್ರೊವೈಡ್ ಮಾಡ್ತೇವೆ ಕಂಪ್ಲೀಟ್ ವಾಟ್ಸ್ಆ್ಯಂಡ್ ಕಾಲ್ ಸಪೋರ್ಟ್ ಕೂಡ ಇನ್ ಲೋ ಕಾಲೇಜ್ ಇದ್ರೆ ಯಾವೆಲ್ಲ ಬ್ರಾಂಚ್ ಇರುತ್ತೆ ಬ್ರಾಂಚ್ ಬೆಸ್ಟ್ ಕಾಲೇಜ್ ಇರುತ್ತೆ ಅದು ಕೂಡ ಈಗಾಗಲ ಪ್ರೈಸ್ ಇದ್ದು ನಾವು ಇನಿಷಿಯಲ್ ಪ್ರೈಸ್ ಇಸ್ 700 ಬಟ್ ನೌ ವಿ ಫಾರ್ ಟುಡೇ ಆರ್ ಟುಮಾರೋ 2 ಡೇಸ್ ಕಾಗಿ ಪ್ರೈಸ್ ಇರುತ್ತೆ 500 ಅಂಡ್ ಫ್ರಮ್ ಡೇ ಆಫ್ಟರ್ ಟುಮಾರೋ ವಿ ವಾನ್ಟ್ ಟೇಕ್ ಅಡ್ಮಿಷನ್ ಇನ್ ದಿಸ್ ಓಕೆ ऑलरेडी ನಮ್ಮತ್ರ ಇದ್ದಾರೆ ಸೋ ವಿ ವಾನ್ಟ್ ಟೇಕ್ ಅಡ್ಮಿಷನ್ 500 ಇವಾಗ जस्ट ಫಾರ್ 2 ಡೇಸ್ ಇವತ್ತು ಮಂತ ನಾಳೆ ಓಕೆ ಇವತ್ತು ನಾಳೆ 12:00 ತನಕ ನಿಮಗೆ ಇದು ಒಂದು ಆಫರ್ ಇರುತ್ತೆ ನಾಳೆ 12 ಪಿ ಅಂತ ಅಷ್ಟರ್ ದಿಸ್ ಯು ವಾನ್ಟ್ ಗೆಟ್ ದಿಸ್ ಆಫರ್ ಓಕೆ ನೌ ಕೂಡ ಬೈ ಆಗ್ೋದೇ ವಿಡಿಯೋಲಿ ಹೇಳೋಂಗಿಲ್ಲ ಸೋ ಇ ದಿಸ್ ಇಸ್ ದಿ ಲಾಸ್ಟ್ ಡೇ ಯಾರ್ ಲೈ ಇಂಟರೆಸ್ಟ್ ಇದ್ರೆ ಲೈ ಜಾಯಿನ್ ಕೂಡ ಆಗಬಹುದು ಓಕೆ ಆಲ್ಸೋ ಆಪ್ಷನ್ ಎಂಟ್ರಿ ಇರುತ್ತೆ ಇಲ್ಲಿಂದ ಎಲ್ಲ ಕಾಲೇಜ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಲೇಂಗ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫೋರ್ತ್ ಥಿಂಗ್ ಇಲ್ಲಿ ಫಸ್ಟ್ ಥಿಂಗ್ ನಿಮ್ಮ ರಿಸಲ್ಟ್ ಬರುತ್ತೆ ಫೋರ್ತ್ ನೀವು ಏನು ಮಾಡಬೇಕಾಗುತ್ತೆ ಆಫ್ಟರ್ ಆಪ್ಷನ್ ಇಟ್ಟು ದೇ ವಿಲ್ ಬಿ ಒನ್ ಪ್ರೊಸೆಸ್ ದಟ್ ಈಸ್ ನೋನ್ ಎಸ್ ಮಾಕ್ ಅಲಾಟ್ಮೆಂಟ್ ಓಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಆಫ್ಟರ್ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಅವ್ರು ಏನು ಮಾಡ್ತಾರೆ ಕೆಲವೊಂದು ಮಾಕ್ ಅಲಾಟ್ಮೆಂಟ್ ಮಾಡಿಬಿಡ್ತಾರೆ ಅಂದ್ರೆ ಇಟ್ಸ್ ನಾಟ್ ಅ ರಿಯಲ್ ಅಲೋಟ್ಮೆಂಟ್ ಜಸ್ಟ್ ನಿಮಗೆ ಒಂದು ಸ್ಯಾಂಪಲ್ ಯಾರಿಗೆ ಕಾಲೇಜ್ ಅಲಾಟ್ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಯಾವತ್ತ ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗಿದ್ದು ನಿಮ್ಮದು ರೌಂಡ್ಸ್ ಅಲ್ಲಿ ಆಕ್ಚುಲ್ ಅಲಾಟ್ಮೆಂಟ್ ಆಗಿ ಸಿಗ್ತಂತೆ ಯಾವ ರೀತಿ ಏನೋ ಹಂಗಿಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಮಾಕ್ ಅಲಾಟ್ಮೆಂಟ್ ಇದೆ ಜಸ್ಟ್ ಫಾರ್ ಸ್ಯಾಂಪಲ್ ಓಕೆ ನಿಮಗೆ ಒಂದು ಐಡಿಯಾ ಸಿಗಬೇಕಂತ ಒಂದು ಸ್ಯಾಂಪಲ್ಗಾಗಿ ನಿಮ್ಗೆ ಏನು ಮಾಡ್ತಾರೆ ಒಂದು ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ ಫಿಫ್ತ್ ಸ್ಟೆಪ್ ಏನಿರುತ್ತೆ ಇರುತ್ತೆ ಆಕ್ಚುಲ್ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಆಕ್ಚುಲ್ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಓಕೆ ಇಲ್ಲಿಂದ ಫಿಫ್ ಸ್ಟೆಪ್ ಇಂದ ಏನಾಗುತ್ತೆ ಆಕ್ಚುಲ್ ಅಲಾಟ್ಮೆಂಟ್ ಆಗುತ್ತೆ ಸೊ ಆಕ್ಚುಲ್ ಅಲಾಟ್ಮೆಂಟ್ ಅಲ್ಲಿ ತ್ರೀ ರೌಂಡ್ಸ್ ಇರ್ತವೆ ಒಂದು ರೌಂಡ್ ಟೂ ಇರುತ್ತೆ ರೌಂಡ್ ಒನ್ ಇರುತ್ತೆ ಒಂದು ರೌಂಡ್ ಟೂ ಇರುತ್ತೆ ಅದೇ ರೀತಿ ಒಂದು ರೌಂಡ್ ತ್ರೀ ಅನ್ನೋದು ಇರುತ್ತೆ ಓಕೆ ಒಂದು ರೌಂಡ್ ತ್ರೀ ಅಂತ ಇರುತ್ತೆ ತ್ರೀ ರೌಂಡ್ಸ್ ಇರ್ತವೆ ಅವ್ರು ಬೇಸಿಕಲಿ ಮೊಕಪ್ ರೌಂಡ್ ಅಂತ ಕೂಡ ಅಂತಾರೆ ಸೊ ಯಾವೊಂದು ರೌಂಡಲ್ಲಿ ಯಾವ ರೀತಿ ಅಲಾಟ್ಮೆಂಟ್ ಆಗುತ್ತೆ ಅಂತ ನೋಡಿ ಸಪೋಸ್ ಇವಾಗ ನಾನು ರೌಂಡ್ ಒನ್ ಅಲ್ಲಿ ಮಾಡ್ತಾ ಇದ್ದಾಗ ವ್ಯಾನ್ ವಿ ಟಾಕ್ ಆಫ್ ರೌಂಡ್ ಒನ್ ಅಲ್ಲಿ ನಿಮಗೆ ಸಪೋಸ್ ಯಾವುದಾದ್ರೂ ಕಾಲೇಜಲ್ಲಿ ಅಲಾಟ್ ಆಗಿದೆ ಓಕೆ ಇಫ್ ದಿ ಅಲಾಟೆಡ್ ಎನಿ ಕಾಲೇಜ್ ಇನ್ ರೌಂಡ್ ಒನ್ ಓಕೆ ಸಪೋಸ್ ಇಲ್ಲಿ ನಿಮಗೆ ಒಂದು ಕಾಲೇಜ್ ಅಲಾಟ್ ಮಾಡಿದ್ದಾರೆ ಸಪೋಸ್ ಎನಿ ಕಾಲೇಜ್ ಓಕೆ ಎಕ್ಸ್ ವೈಝೆಡ್ ನಿಮಗೆ ಕಾಲೇಜಲ್ಲಿ ಅಲಾಟ್ ಮಾಡಿದ್ದಾರೆ ಆಯ್ಕೆ ಈ ಅಲಾಟ್ಮೆಂಟ್ ಅಕಾರ್ಡಿಂಗ್ ಟು ಯವರ್ ಆಪ್ಷನ್ ಎಂಟ್ರಿ ಆಪ್ಷನ್ ಎಂಟ್ರಿ ಲೆವೆಲ್ಲ ಕಾಲೇಜ್ ಅಲಾಟ್ ಮಾಡ್ತಾರೆ ಅದರಂದೇ ಆಗುತ್ತೆ ಅವು ಬೇರೆ ಆಗೋಂಗಿಲ್ಲ ಎಷ್ಟು ಆ ಕಾಲೇಜಿನ ಅಲೌಟ್ ಆಪ್ಷನ್ ಎಂಟ್ರಿ ಸೆಲೆಕ್ಟ್ ಮಾಡ್ಬೋದು ಬಟ್ ವೆರಿ ಇಂಪಾರ್ಟೆಂಟ್ ಸಲ ನೀವು ಆಪ್ಷನ್ಟಿ ಮಾಡ ಮೇಲೆ ಆಫ್ಟರ್ ಮಾರ್ಕ್ ಅಲಾಟ್ಮೆಂಟ್ ಆಫ್ಟರ್ ರೌಂಡ್ ಒನ್ ರೌಂಡ್ ಟು ನೀವು ಚೇಂಜ್ ಮಾಡಿ ಬರೋಂಗಿಲ್ಲ ಓಕೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಓಕೆ ಸೊ ರೌಂಡ್ ಒನ್ನಲ್ಲಿ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ ಅಂತ ತಿಳ್ಕೊರಿ ಎಕ್ಸ್ ವೈ ವೈಝರ್ಡ್ ಒಂದ್ ವೇಳೆ ನಿಮಗೆ ಆ ಕಾಲೇಜ್ ಓಕೆ ನಿಮಗೆ ಎಕ್ಸ್ಟ್ರಾ ಆದರೆ ಇನ್ನೊಂದು ಕಾಲೇಜಲ್ಲಿ ಫೀಸ್ ಪೇ ಮಾಡಿ ಅಡ್ಮಿಷನ್ ನೀವು ಫಿಕ್ಸ್ ಮಾಡ್ಕೋಬೋದು ಓಕೆ ಒಂದು ವೇಳೆ ನಿಮಗೆ ಇದೊಂದು ಕಾಲೇಜ್ ಎಕ್ಸ್ ವೈ ವೈಝರ್ಡ್ ನಿಮಗೆ ಪರ್ಸ್ ಒಂದು ಬಂದಿದೆ ಸೊ ಯು ಕ್ಯಾನ್ ಬಿ ಆ ಕಾಲೇಜಿಗೆ ಹೋಗಿ ನೀವು ಏನು ಮಾಡ್ಬೋದು ಫೀಸ್ ತುಂಬಿ ಆ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬಹುದು ಓಕೆ ಆರ್ ಆರ್ ಸರ್ ನಿಮಗೆ ಇದು ಮಾಕ್ ಆನ್ ಬ್ಯಾಡ ಬಟ್ ನಾವು ಇಂಟ್ರೆಸ್ಟೆಡ್ ಇದೇ ಬಟ್ ವಿ ಟು ಲುಕ್ ಫಾರ್ ಸೆಕೆಂಡ್ ರೌಂಡ್ ಅಂದರೆ ಇದು ಎಕ್ಸ್ ವೈ ಜೆಡ್ ಕಾಲೇಜ್ ನಮಗೆ ಸಿಕ್ಕಿದೆ ಸರ್ ಬಟ್ ನಾವು ವಿ ಆರ್ ವೇಟಿಂಗ್ ಫಾರ್ ಬೆಸ್ಟ್ ಕಾಲೇಜ್ ಇದಕ್ಕಿಂತ ಸರಿಯಾಗಿ ಕಾಲೇಜ್ ಆಗಿ ನಾವು ವೇಟ್ ಮಾಡ್ತಿರ್ತೇವೆ ಸೊ ಏನಂತಾರೆ ಇದಕ್ಕೆ ನಮಗೆ ಇಂಟ್ರೆಸ್ಟ್ ಇದೆ ಎಸ್ ಇಂಟ್ರೆಸ್ಟ್ ಇದೆ ನಿಮಗೆ ಓಕೆ ಯು ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಬಟ್ ಯು ಆಂ ಟು ವೇಟ್ ಫಾರ್ ನೆಕ್ಸ್ಟ್ ಆಪ್ಷನ್ ಓಕೆ ನೀವು ನೆಕ್ಸ್ಟ್ ರೌಂಡ್ ತನಕ ನೋಡೋಂಗಿದೆ ನಿಮಗೆ ಯಾವ ಕಾಲೇಜ್ ಬೇಕಂತ ಸೊ ರೌಂಡ್ ಟೂ ಅಲ್ಲಿ ರೌಂಡ್ ಟೂ ಆಗುತ್ತೆ ಸೊ ರೌಂಡ್ ಟೂ ಅಲ್ಲಿ ನಿಮಗೆ ಇನ್ನೊಂದು ಕಾಲೇಜ್ ಅಲೌಟ್ ಆಗುತ್ತೆ ಸಪೋಸ್ ಎ ಬಿ ಸಿ ಡಿ ಕಾಲೇಜ್ ಅಲೌಟ್ ಆಗುತ್ತೆ ಇಲ್ಲಿ ಓಕೆ ಎ ಬಿ ಸಿ ಕಾಲೇಜ್ ಅಲೌಟ್ ಆಗುತ್ತೆ ಆ್ಯಂಡ್ ನೀವು ಏನು ವಿಚಾರ ಮಾಡ್ತೀರಾ ಸೊ ಎಕ್ಸ್ ವೈ ಝಡ್ ಕಾಲೇಜ್ ಇಸ್ ಬೆಟರ್ ದೆನ್ ಎ ಬಿ ಸಿ ಸೊ ಇಲ್ಲಿ ರೌಂಡ್ ಟೂ ಅಲ್ಲಿ ನಿಮಗೆ ಟೂ ಆಪ್ಷನ್ ಸಿಗ್ತವೆ ಯು ವಿಲ್ ಗೆಟ್ ಟೂ ಆಪ್ಷನ್ಸ್ ಇಯರ್ ಓಕೆ ಟೂ ಆಪ್ಷನ್ಸ್ ಸಿಗುತ್ತೆ ಐದರ್ ಕ್ಯಾನ್ ಸೆಲೆಕ್ಟ್ ಎಕ್ಸ್ ವೈ ಜಡ್ ಇಲ್ಲಿ ನಿಮಗೆ ಇದು ನೀವು ನೋ ಅಂದಾಗ ಯು ಕ್ಯಾನ್ ಗೋ ಟು ದ ನೆಕ್ಸ್ಟ್ ರೌಂಡ್ ಓಕೆ ನಮಗೆ ಇದು ಪಸಂದಿಲ್ಲ ಇನ್ ಇದೆ ಬಟ್ ನೋ ಅಂದ್ರೆ ನಿಮಗೆ ಇದೆ ಕಾಲೇಜು ಬಟ್ ಯು ಆರ್ ಲುಕಿಂಗ್ ಫಾರ್ ನೆಕ್ಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತನಕ ವೇಟ್ ಮಾಡ್ಬೇಕು ಎಟ್ ರೌಂಡ್ ಟು ನಿಮಗೆ ಇನ್ನೊಂದು ಕಾಲೇಜ್ ಅಲೌಟ್ ಆಗುತ್ತೆ ರೌಂಡ್ ಟು ಅಲ್ಲಿ ನಿಮಗೆ ಎರಡು ಆಪ್ಷನ್ ಇರ್ತವೆ ಯುವ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಒಂದು ಕಾಲೇಜ್ ಯಾವ್ದಾದ್ರೂ ಕಾಲೇಜ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಯಾವುದು ಸಪೋಸ್ ನಿಮಗೆ ಇಲ್ಲಿ ಒಂದು ಎ ಬಿ ಸಿ ಕಾಲೇಜ್ ಇರುತ್ತೆ ಒಂದು ಎಕ್ಸ್ ವೈ ಜಡ್ ಕಾಲೇಜ್ ಇರುತ್ತೆ ಹೌ ಟು ಸೆಲೆಕ್ಟ್ ಎನಿವನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಂಡ್ ಫೀಸ್ ತುಂಬಿ ಏನು ಮಾಡ್ಬೋದು ಅಲ್ಲಿ ಹೋಗಿ ನಿಮ್ದು ಅಡ್ಮಿಷನ್ ಏನಂತ ಕನ್ಫರ್ಮ್ ಮಾಡ್ಕೋಬೋದು ಸರ್ ನಿಮಗೆ ಎರಡು ಕಾಲೇಜ್ ವಿ ಆರ್ ಲುಕಿಂಗ್ ಫಾರ್ ರೌಂಡ್ ತ್ರೀ ಅಂದಾಗ ಯು ವಿಲ್ ಓನ್ ಗೆಟ್ ದ ಕಾಲೇಜ್ ವಿಚ್ ಇಸ್ ಅಲೋಟೆಡ್ ಇನ್ ರೌಂಡ್ ಒನ್ ಅಂಡ್ ರೌಂಡ್ ಟು ಅಂದರೆ ರೌಂಡ್ ಒನ್ ರೌಂಡ್ ಟೂಲ್ಲಿ ನಿಮ್ಗೆ ಯಾವ ಕಾಲೇಜ್ ಅಲೋಟ್ ಆಗಿರುತ್ತೆ ಇಫ್ ಯು ಆರ್ ಲುಕಿಂಗ್ ಇಲ್ಲಿ ಇದಕ್ಕೆ ಬೇಡ ಅಂದರೆ ಸರ್ ನಮ್ಗೆ ಇದು ಕಾಲೇಜ್ ಕೂಡ ಪಸಂದಿಲ್ಲ ಇಫ್ ಯು ಸೇ ನೋ ಹಿಯರ್ ದೆನ್ ಕೈ ಏನ್ ಮಾಡುತ್ತೆ ಅಂದ್ರೆ ಅಡ್ಡ ಕಾಲೇಜ್ ನಿಮ್ಮಿಂದ ಬಿಟ್ಟು ಬ್ಯಾರೇಜ್ ಸ್ಟುಡೆಂಟ್ಸ್ಗೆ ಕೊಟ್ಬಿಡುತ್ತೆ ಅಡ್ಡು ಕಾಲೇಜಲ್ಲಿ ಸೀಟ್ ಸೊ ನಿಮಗೆ ರೌಂಡ್ ತ್ರೀಯಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಎನಿ ಕಾಲೇಜ್ ಯು ಗೆಟ್ ಇನ್ ರೌಂಡ್ ತ್ರೀ ಆ ಕಾಲೇಜ್ ನೀವು ಗಪ್ಪಾಗಿ ಅಲೌಟ್ ಮಾಡ್ಕೋಬೇಕಾಗುತ್ತೆ ಸೊ ಏನೂ ಆಪ್ಷನ್ ಇರೋಂಗಿಲ್ಲ ನಿಮಗೆ ಸೊ ಇಲ್ಲಿ ರೀತಿ ಮೂರು ರೌಂಡ್ ನಡೀತವೆ ಓಕೆ ಸೊ ಇದು ಐ ಥಿಂಕ್ ಗೊತ್ತು ತಿಳಿತಿದೆ ಏನಂತ ಫಸ್ಟ್ ಕಾಲೇಜಲ್ಲಿ ನಿಮ್ಗೆ ಎಕ್ಸ್ ವೈ ಜಡ್ ಕಾಲೇಜ್ ಅಲೌಟ್ ಆಗಿದೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಗೋ ಅಂಡ್ ಫೀ ಪೇ ಫೀಸ್ ಮಾಡಿ ನಿಮ್ಗೆ ಅಡ್ಮಿಷನ್ ಮಾಡ್ಕೋಬಹುದು ಬೇಡ ಸರ್ ವಿ ಆರ್ ಲುಕಿಂಗ್ ಫಾರ್ ರೌಂಡ್ ಟೂ ಅಲ್ಲಿ ನಿಮ್ಮ ರೌಂಡ್ ಒಂದು ಎ ಬಿ ಸಿ ಕಾಲೇಜ್ ಅಲೌಟ್ ಆಗಿದೆ ನಿಮ್ಮ ಹತ್ರ ಎರಡ್ ಆಪ್ಷನ್ ಇದೆ ಒಂದು ಎ ಬಿ ಸಿ ಕಾಲೇಜ್ ಒಂದು ಎಕ್ಸ್ ವೈ ಜೆಡ್ ಕಾಲೇಜ್ ಎನಿ ಕಾಲೇಜ್ ನಿಮಗೆ ಎ ಬಿ ಸಿ ಪಸಂದ್ ಅಂದ್ರೆ ಎ ಬಿ ಸಿ ಒಳಗೆ ಅಡ್ಮಿಷನ್ ಮಾಡ್ಬೋದು ಎಕ್ಸ್ ವೈ ಜಡ್ ಅಂದ್ರೆ ಬಟ್ ನಮಗೆ ಅಡ್ಡ ಇಲ್ಲ ಸರ್ ವಿ ಆರ್ ಲುಕಿಂಗ್ ಫಾರ್ ನೆಕ್ಸ್ಟ್ ರೌಂಡಲ್ಲಿ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ರೌಂಡ್ ಒನ್ ರೌಂಡ್ ಟೂಲ್ ಅಲೋಟ್ ಆಗಿರೋಂಥ ಕಾಲೇಜ್ ಥರ್ಡ್ ರೌಂಡಲ್ಲಿ ಸಿಗೋಂಗಿಲ್ಲ ಯಾವ್ದು ಕಾಲೇಜ್ ಸಿಗುತ್ತೆ ಯು ಶುಡ್ ಗೋ ಆ್ಯಂಡ್ ಪೇ ಫೀಸ್ ಓಕೆ ಆರ್ ಇಲ್ಲ ಅಂದ್ರೆ ಇನ್ನೊಂದು ಕೌನ್ಸಲಿಂಗ್ ಪ್ರೊಸೆಸಿಂದ ಔಟ್ ಆಗ್ತೀರಾ ಓಕೆ ಇಫ್ ಯು ಸೇ ನೋ ಇಯರ್ ಇಟ್ ಸೆಫ್ ವಿಲ್ ಬಿ ಔಟ್ ಫ್ರಮ್ ಕೌನ್ಸಲಿಂಗ್ ಪ್ರೊಸೆಸ್ ಇಂದ ಔಟ್ ಆಗ್ತೀರಾ ಸೊ ಗೊತ್ತಾಗಿರ್ಬೋದು ಯಾವ ರೀತಿ ಐಡಿಯಾ ಇರುತ್ತೆ ಅಂತ ಸೊ ಈ ರೀತಿ ಒಂದು ರೌಂಡ್ಸ್ ಅನ್ನು ಓಕೆ ಸೊ ಇಲ್ಲಿ ಇಲ್ಲಿ ಎರಡು ಚಾಯ್ಸ್ ಇರ್ತವೆ ಇಲ್ಲಿ ಕೂಡ ಚಾಯ್ಸ್ ಇರ್ತವೆ ಸೊ ರೌಂಡ್ ಒನ್ ರೌಂಡ್ ಟೂ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಡಿಪೆಂಡ್ಸ್ ಅಪನ್ ಯುವರ್ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಓಕೆ ಸೊ ದಿಸ್ ಇಸ್ ಕ್ರಿಟಿಕಲ್ ಸ್ಟೆಪ್ ಆದ್ಮೇಲೆ ಉಳಿದಂಥ ಸೀಟ್ ಮೇಲೆ ಒಂದು ಮೊಕಪ್ ರೌಂಡ್ ಅಂತ ಮಾಡ್ತಾರೆ ಬೇಸಿಕಲಿ ಲಾಸ್ಟ್ ಲಾಸ್ಟ್ ರೌಂಡ್ ಅಲ್ಲಿ ಉಳಿದಂಥ ಸೀಟ್ ಮೇಲೆ ಕಾಲೇಜ್ ಸಿಗುತ್ತೆ ಸೊ ಯಾರು ರೌಂಡ್ ತ್ರೀಗೆ ಅಂತ ವಿಚಾರ ಮಾಡಬೇಡಿ ಇಫ್ ಯು ಆರ್ ಗೆಟಿಂಗ್ ಗುಡ್ ಕಾಲೇಜಸ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ನೀವು ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡೋದು ಸರ್ ರೀತಿ ಡಿಸೈಡ್ ಮಾಡಬೇಕು ನಿಮ್ಮ ಪೇರೆಂಟ್ಸ್ ಪೇರೆಂಟ್ಸ್ಗೆ ಕೇಳಿ ಯಾರು ನಿಮ್ಮ ನೇಬರ್ಸ್ ಇದ್ರೆ ಕೇಳಿ ಇಫ್ ಯಾರು ಸಪೋರ್ಟ್ ಇಲ್ಲ ವಿಲ್ ಪ್ರೊವೈಡ್ ಸಪೋರ್ಟ್ ಇನ್ ಅವರ್ ಸಿ ನಮ್ಮ ಕೌನ್ಲಿಂಗ್ ಸಪೋರ್ಟ್ ಇಲ್ಲಿ ಕೂಡ ಪ್ರೊವೈಡ್ ಮಾಡುತ್ತೆ ಇಫ್ ನಿಮ್ಮ ಹತ್ರ ಸಪೋರ್ಟ್ ಇದೆ ವೆಲ್ ಎನ್ ಗುಡ್ ಯು ಕ್ಯಾನ್ ಆಸ್ಕ್ ಟು ದೆಮ್ ಓಕೆ ಈ ಡಿಪೆಂಡ್ಸ್ ಅಪನ್ ಕಂಪ್ಲೀಟ್ಲಿ ನಾವು ನೋಡಿ ಕಂಪ್ಲೀಟ್ಲಿ ನಿಮಗೆ ಸುಮ್ಮನೆ ಇದು ಮಾಡೋಂಗಿಲ್ಲ ಅಕಾರ್ಡಿಂಗ್ ಟು ಕಾಲೇಜ್ ಪ್ಲೇಸ್ಮೆಂಟ್ ರೀತಿ ಇರುತ್ತೆ ಅಕಾರ್ಡಿಂಗ್ ಟು ದಟ್ ವಿಲ್ ಬಿ ಗಿವಿಂಗ್ ಆಲ್ ದ ಇನ್ಫಾರ್ಮೇಷನ್ ಸ್ಟೂಡೆಂಟ್ಸ್ ಇದರಲ್ಲಿ ಓಕೆ ಯಾರಿಲ್ಲ ಇಂಟ್ರೆಸ್ಟ್ ಇದ್ದೀರ ನಮಗೆ ಇವ್ವ ನಂಬರ್ಗೆ ವಾಟ್ಸಪ್ ಮಾಡಿ ಫೈವ್ ಹಂಡ್ರೆಡ್ ಪ್ರೈಸ್ ಇರುತ್ತೆ ನಿಮಗೆ ಕ್ಯೂ ಆರ್ ಕೋಡ್ ನೋವು ಶೇರ್ ಮಾಡ್ತೇವೆ ಇವತ್ತು ನಾಳೆ ಟ್ವೆಲ್ ಪಿ ಎಮ್ ತನಕ ಅಷ್ಟೇ ಎನ್ರೋಲ್ಮೆಂಟ್ ಇರುತ್ತೆ ಆಫ್ಟರ್ ದಟ್ ವಿ ಟೇಕ್ ವಿ ಒಂಟ್ ಟೇಕ್ ಎನಿ ಎನ್ರೋಲ್ಮೆಂಟ್ ಇಯರ್ ಓಕೆ ಸೊ ಇವತ್ತು ಅಷ್ಟೇ ಮತ್ತೆ ಇವನ್ ಐ ಹೋಪ್ ಇದು ನಿಮಗೆ ವೀಡಿಯೋ ಕ್ಲಿಯರ್ ಆಗಿದೆ ಅಂತ ಸೊ ಇದೇ ರೌಂಡ್ ಥರ್ಡ್ ಕಾಲೇಜಲ್ಲಿ ಯಾವ್ದು ನಿಮಗೆ ಯಾವುದೇ ಎನಿ ಕಾಲೇಜ್ ಅಲೌಟ್ ಆದ್ರೆ ಅಲ್ಲಿ ಹೋಗಿ ನೀವು ಪಿ ಅಡ್ಮಿಷನ್ ತಗೊಳ್ಬೇಕಾಗುತ್ತೆ ಓಕೆ ಸೊ ಯಾರ ರೀತಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಂತ ಅದು ಕೂಡ ನಿಮಗೆ ಒಂದು ವೀಡಿಯೋ ಬಟ್ ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ವೀಡಿಯೋಸ್ ನೋಡಿಲ್ಲ ಚೆಕ್ ಮಾಡಿ ನಾನು ವೀಡಿಯೋಸ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಸ್ಟೂಡೆಂಟ್ಸ್ ಓಕೆ ಅದು ಆದಮೇಲೆ ಆಪ್ಷನ್ ಎಂಟ್ರಿ ಮೇಲೆ ಒಂದು ವೀಡಿಯೋ ಕಂಪ್ಲೀಟ್ ಮಾಡ್ತಿರ್ತೇನೆ ನಾನು ಓಕೆ ಸೊ ಐ ಹೋಪ್ ಇದು ವೀಡಿಯೋ ವೀಡಿಯೋ ತಿಳಿದಿದೆ ಎಲ್ಲರಿಗೂ ಟೊ ಥ್ಯಾಂಕ್ ಯು ಮತ್ತು ಸಿಂಗೋ ನೆಕ್ಸ್ಟ್ ವೀಡಿಯೋಲಿ ಸೊ ಇಂಜಿನಿಯರಿಂಗ್ ನಾನು ಒಂದು ವೀಡಿಯೋ ಕೂಡ ಬರ್ತಿದೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಐ ಐಪ್ ಎಲ್ಲರೂ ಈಗಲಿ ವೇಟ್ ಮಾಡ್ತಿರ್ತಿರೋದಕ್ಕೆ ಅದು ಕೂಡ ಅಪ್ಲೋಡ್ ಆಗುತ್ತೆ ನಾಳೆ ಓಕೆ ನಾಳೆ ಬೆಳಗ್ಗೆ ಅದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ ಸೊ ಥ್ಯಾಂಕ್ ಯು ಯರ್ ಇನ್ ಸಿವಿಂದ ನೆಕ್ಸ್ಟ್ ವೀಡಿಯೋ ತಿಳಿದಾರೆ ಕೀಪ್ ಲರ್ನಿಂಗ್ ಕೀಪ್ ಟಾಟಾ ಬಾಬೆ